ಆದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯುದ್ಧ ಕಾಂಡವೇ ಆರಂಭ ಆಗಿದೆ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲಲ್ಲ ಡಿಕೆ ಬ್ರದರ್ಸ್ ಭದ್ರಕೋಟೆ ಅಂತ ಕರೆಸ್ಕೊಂಡಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಕೆ ಬ್ರದರ್ಸ್ನ ಕೆಡವಲೇಬೇಕು ಅಂತ ಡಾಕ್ಟರ್ ಕೈಗೆ ಇಂಜೆಕ್ಷನ್ ಕೊಟ್ಟು ಬಂಡೆ ಚುಚ್ಚಿ ಅಂತ ಪದ್ಮನಾಭನಗರದ ಮಾಂತ್ರಿಕರು ಕಳಿಸಿದ್ದಾರೆ ದಳಪತಿಗಳು ಈಗ ದೊಡ್ಡಗೌಡರ ಅಳಿಯ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ಡೈರೆಕ್ಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಬಿಜೆಪಿ ಸೇರೋಕು ಮುನ್ನ ಮಂಜುನಾಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಹಾಗಿದ್ರೆ ಈ ಕ್ಷೇತ್ರದಲ್ಲಿ ನಡೆಯಲಿರೋ ಮಹಾಯುದ್ಧ ಹೇಗಿರುತ್ತೆ ಡಾಕ್ಟರ್ ಇಂಜೆಕ್ಷನ್ ಬಂಡೆಯ ಒಳಗೆ ಚುಚ್ಚುತ್ತಾ ಕೆ ಬ್ರದರ್ ನಾಲ್ಕನೇ ಬಾರಿಗೆ ಸಂಸದಿಗೆ ಹೋಗ್ತಾರ ಇಲ್ಲ ಡಾಕ್ಟರ್ ಡಿ ಕೆ ಬ್ರದರ್ಸ್ ಹಾರ್ಟ್ ಬ್ರೇಕ್ ಮಾಡ್ತಾರ ಬೆಂಗಳೂರು ಗ್ರಾಮಾಂತರದ ಇಕ್ವೇಷನ್ಗಳು ಹೇಗಿವೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ನ ಭದ್ರಕೋಟೆ ಭೇದಿಸಲು ಮೈತ್ರಿ ಯತ್ನ ಬೆಂಗಳೂರು ಗ್ರಾಮಾಂತರ ಯಾಕೆ ಈ ಬಾರಿ ಸ್ಪೆಷಲ್ ಆಗುತ್ತೆ ಅಂದರೆ ಮೊದಲನೇದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಸಂಸದರಿರೋ ಏಕೈಕ ಸ್ಥಾನ ಕಳೆದ ಸಲ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಸ್ಥಾನಗಳನ್ನು ಬಿಜೆಪಿ ಗೆದ್ಕೊಂಡಿತ್ತು ಕಂಪ್ಲೀಟ್ ಸ್ವೀಪ್ ಸುಮಲತಾ ಒಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ಕೂಡ ಗೆದ್ಕೊಂಡಿದ್ರು ಇನ್ನೊಂದು ಸೀಟ್ ಜೆಡಿಎಸ್ ಗೆದ್ದಿತ್ತು ಒಂದೇ ಒಂದು ಸೀಟ್ ಕಾಂಗ್ರೆಸ್ ಉಳಿಸ್ಕೊಂಡಿತ್ತು ಅದು ಬೆಂಗಳೂರು ಗ್ರಾಮಾಂತರ ಇಲ್ಲಿಂದ ಡಿ ಕೆ ಸುರೇಶ್ ಸ್ಪರ್ಧಿಸಿ ಮೂರನೇ ಸಲ ಪಾರ್ಲಿಮೆಂಟ್ಗೆ ಹೋಗಿದ್ರು ಹೀಗಾಗಿ ಈ ಒಂದು ಕ್ಷೇತ್ರವನ್ನು ಕೂಡ ಗೆದ್ರೆ ಹಲವು ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡದಂಗಾಗುತ್ತೆ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಾಗ ತೊಳೆದಂಗಾಗುತ್ತೆ ಪೂರ್ತಿ ಜೊತೆಗೆ ಕಾಂಗ್ರೆಸ್ ಪಾಲಿನ ಪವರ್ ಬ್ಯಾಂಕ್ ಆಗಿರೋ ಡಿ ಕೆ ಬ್ರದರ್ಸ್ ಬ್ಯಾಟ್ರಿಗೆನೆ ಸ್ವಲ್ಪ ನೀರು ಹಾಕಿಬಿಟ್ರೆ ಅಲ್ಲಿಂದ ಪವರ್ ಸಪ್ಲೈ ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಬಿಜೆಪಿಯ ಪ್ಲಾನ್ ಡಿ ಕೆ ಬ್ರದರ್ಸ್ಗೆ ಖೆಡ್ಡಾ ತೋಡಲು ದಳಪತಿಗಳ ಮಾಸ್ಟರ್ ಪ್ಲಾನ್ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಘಟಾನುಘಟಿ ನಾಯಕರು ಇರುವಂತಹ ಕ್ಷೇತ್ರ ಇದು ರಾಜ್ಯದ ಉಪಮುಖ್ಯಮಂತ್ರಿ ಸದ್ಯ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅನ್ಸ್ಕೊಂಡಿರೋ ಡಿಕೆ ಶಿವಕುಮಾರ್ ಇರೋ ಕನಕಪುರ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲೇ ಬರುತ್ತೆ ಅದೇ ರೀತಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ರಾಜಕೀಯದಲ್ಲಿ ಹೊಸ ಅವತಾರ ಎತ್ತಿರೋ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಚನ್ನಪಟ್ಟಣ ಕೂಡ ಇದೇ ಕ್ಷೇತ್ರದಲ್ಲಿ ಬರುತ್ತೆ ಅಲ್ಲದೆ ಕುಮಾರಸ್ವಾಮಿ ಅವರಿಗೆ ನಿರಂತರವಾಗಿ ಫೈಟ್ ಕೊಟ್ಕೊಂಡು ಬರ್ತಾ ಇದ್ದ ಕೊನೆಗೆ ಈ ಬಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ಸಿಪಿ ಯೋಗೇಶ್ವರ್ಗೂ ಇದು ಕರ್ಮಭೂಮಿ ಮೈತ್ರಿ ಸರ್ಕಾರದ ಪತನದ ನಂತರ ಡಿ ಕೆ ಸೋದರರು ಮತ್ತು ಗೌಡ್ರ ಫ್ಯಾಮಿಲಿ ನಡುವೆ ರಾಜಕೀಯ ವೈಷಮ್ಯ ಜಾಸ್ತಿಯಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಎರಡು ಕುಟುಂಬಗಳು ಒಕ್ಕಲಿಗ ಸಮುದಾಯದ ಪ್ರಬಲ ಲೀಡರ್ಗಳಾಗೋಕ್ಕೆ ಒಂದು ರೀತಿ ಸಾಫ್ಟ್ ವಾರ್ಫೇರೇ ನಡೀತಾ ಇದೆ ಹೀಗಾಗಿ ಸಹಜವಾಗಿ ಇಬ್ಬರ ಮಧ್ಯೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ನೆರವಾಗ್ತಿರೋದು ಡಿ ಕೆ ಶಿವಕುಮಾರ್ ಆಗ್ಲೇ ಹೇಳುದಲ್ಲ ಪವರ್ ಬ್ಯಾಂಕ್ ಅಂತ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆದಾಗ್ಲೆಲ್ಲ ಬ್ಯಾಟರಿ ವೀಕ್ ಡಿ ಕೆ ಪವರ್ ಬ್ಯಾಂಕ್ಗೆ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಇವ್ರಿಗೆ ಕನೆಕ್ಟ್ ಮಾಡ್ಕೊಂಡು ಪವರ್ ತಗೊಂಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಡಿ ಕೆ ಕಾಂಗ್ರೆಸ್ನ ಬಂಡಾಯ ಶಮನ ಮಾಡಿ ಬಂದರು ಅಂತಹ ಡಿ ಕೆ ಶಿವಕುಮಾರ್ ಗೆ ಬಲ ಕೊಡೋದು ಅವರ ತಮ್ಮ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಾಮ್ರಾಜ್ಯ ವಿಸ್ತರಣೆಗೆ ಅಶ್ವಮೇಧ ಕುದುರೆ ಬಿಟ್ಕೊಂಡು ಡುಗ್ಗು 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 ಅಂತ ಕುದುರೆ ಮೇಲೆ ಹೋದರೆ ತವರಲ್ಲಿ ಎಲ್ಲವನ್ನ ಮ್ಯಾನೇಜ್ ಮಾಡೋದು ಇದೆ ಡಿ ಕೆ ಸುರೇಶ್ ಹೀಗಾಗಿ ಡಿ ಕೆ ಸುರೇಶ್ ರನ್ನೇ ಮಣಿಸಿದ್ರೆ ಕನಕಪುರ ಬಂಡೆಯ ಬುಡಕ್ಕೇನೆ ಡೈನಮೈಟ್ ಇಡಬಹುದು ಅನ್ನೋದು ಈ ಮೈತ್ರಿ ಕೂಟದ ಲೆಕ್ಕಾಚಾರ ಹೀಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ಬರು ಸೇರಿ ಈ ಕ್ಷೇತ್ರದ ಮೇಲೆ ಹೆಚ್ಚಿನ ಶ್ರಮ ಹಾಕ್ತಿದ್ದಾರೆ ಅದೇ ರೀತಿ ಕಾಂಗ್ರೆಸ್ಗೂ ಕೂಡ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋ ಒತ್ತಡ ಇದೆ ಇಲ್ಲಿ ಸೋತ್ರೆ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ದೊಡ್ಡ ಅಪಮಾನ ಎದುರಿಸಬೇಕಾಗತ್ತೆ ಬಹುಶಃ ಸಿದ್ದರಾಮಯ್ಯವರು ಒಳಗೊಳಗೆ ಕಿಲಕ್ಕಿಲ್ಲ ಅನ್ಬೋದು ಹೀಗಾಗಿ ಕಾಂಗ್ರೆಸ್ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಕಣಕ್ಕಿಳಿತಾ ಇದೆ ಡಿ ಕೆ ಬ್ರದರ್ಸ್ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಕಣಕ್ಕಿಳಿತಾ ಇದ್ದಾರೆ ಒಕ್ಕಲಿಗ ಐಡೆಂಟಿಟಿಯೇ ಕಿ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಚನೆಯಾಯಿತು ಅಲ್ಲಿವರೆಗೆ ಅದು ಕನಕಪುರ ಲೋಕಸಭಾ ಕ್ಷೇತ್ರವಾಗಿತ್ತು ಸದ್ಯ ರಾಮನಗರ ಬೆಂಗಳೂರು ಗ್ರಾಮೀಣ ತುಮಕೂರು ಮೂರು ಜಿಲ್ಲೆಗಳ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರಕ್ಕೆ ಎಂಟು ಸೇರ್ಪಡೆಗೊಳ್ಳುತ್ತೆ ಕುಣಿಗಲ್ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಅನೇಕಲ್ ಮೀಸಲು ಮಾಗಡಿ ರಾಮನಗರ ಕನಕಪುರ ಚನ್ನಪಟ್ಟಣ ಈ ಎಂಟರಲ್ಲಿ ಐದು ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿದರೆ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಜೆ ಡಿ ಎಸ್ ಗೆದ್ದಿದೆ ಜೆಡಿಎಸ್ ಹಿಡಿತದಲ್ಲಿದ್ದ ರಾಮನಗರ ಈ ಬಾರಿ ಕಾಂಗ್ರೆಸ್ ಪಾಲಾಗಿ ಎಸ್ಗೆ ಶಾಕ್ ಕೊಟ್ಟಿದೆ ಹಾಗೆ ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿ ಜೆ ಪಿ ಗೆದ್ದಿದ್ರೂ ಕಡಿಮೆ ಅಂತರದಲ್ಲಿ ಸೋತಿರೋ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ ಈ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತಾರು ಲಕ್ಷದ ನಲವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಮತದಾರರಿದ್ದು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಹನ್ನೆರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಮಹಿಳಾ ಮತದಾರರ ಸಂಖ್ಯೆ ಹನ್ನೆರಡು ಲಕ್ಷದ ಏಳು ಸಾವಿರ ಜಾತಿವಾರು ಮತದಾರರನ್ನು ನೋಡಿದ್ರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಒಕ್ಕಲಿಗರಿದ್ದಾರೆ ಮೂರು ಲಕ್ಷದ ನಲವತ್ತು ಸಾವಿರ ದಲಿತರಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮುಸ್ಲಿಮರಿದ್ದಾರೆ ಒಂದು ಲಕ್ಷ ಚಿಲ್ಲರೆ ಬ್ರಾಹ್ಮಣರು ಚಿಲ್ಲರೆ ಕುರುಬ ಮತದಾರರಿದ್ದಾರೆ ಮೇಲ್ನೋಟಕ್ಕೆ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರವಾಗಿ ಕಂಡ್ರು ಉಳಿದೆಲ್ಲ ಜಾತಿಗಳು ಕಾನ್ಸಾಲಿಡೇಟ್ ಆದರೆ ಅವರೇ ಇಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸಬಹುದು ಜೊತೆಗೆ ಒಕ್ಕಲಿಗ ಮತಗಳೆಲ್ಲ ಸಾಲಿಡ್ ಆಗಿ ಡಿ ಕೆ ಹತ್ರ ಹೋಗ್ಲಿಕ್ಕೆ ಈ ಸಲಿ ಮೈತ್ರಿಕೂಟ ಬೇರೆ ಇದೆ ದಳಪತಿಗಳು ದೇವೇಗೌಡರು ಅಂಡ್ ಫ್ಯಾಮಿಲಿ ಅತ್ಯಂತ ಭಯಂಕರವಾಗಿ ಈ ಸಲ ಕದನ ಕಣಕ್ಕಿಡಿದು ಬಡಿದಾಡ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ಜೊತೆಗೆ ಆ ಕಡೆಯಿಂದ ಸಿ ಪಿ ಯೋಗೇಶ್ವರ್ ಕೂಡ ಕತ್ತಿ ಬೀಸ್ಕೊಂಡು ಬರ್ತಾರೆ ಹೀಗಾಗಿ ಅತ್ಯಂತ ಅತ್ಯಂತ ರೋಚಕ ಕದನ ಈ ಸಲ ನಡೆಯೋದು ಸುಮಾರಿದೆ ಎರಡು ಮೂರಿದೆ ನಿಮಗೆ ಮಂಡ್ಯ ಸ್ವಲ್ಪ ಮಜಾ ಇದೆ ಈ ಸಲ ಬೆಂಗಳೂರು ಗ್ರಾಮಾಂತರ ಇದೆ ಮೈಸೂರು ಕೂಡ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಯಾರು ಆಗ್ತಾರೆ ನೋಡಬೇಕು ಬಟ್ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತಾರಲ್ಲ ಆ ರೀತಿ ಸಜ್ಜನ ಸರಳ ವ್ಯಕ್ತಿತ್ವವೇ ಡಾಕ್ಟರ್ಗೆ ಪ್ಲಸ್ ಪಾಯಿಂಟ್ ರಾಜಕಾರಣವೇ ಹೊಸದಾಗಿರೋ ಡಾಕ್ಟರ್ ಮಂಜುನಾಥ್ ಇದೇ ಮೊದಲ ಬಾರಿಗೆ ಪೊಲಿಟಿಕಲ್ ಆಪರೇಷನ್ಗಿಳಿದಿದ್ದಾರೆ ರೋಗಿಗಳ ಹಾಗೂ ಆರೋಗ್ಯ ಕೈಕೊಟ್ಟ ಜನರ ಮನಗೆದ್ದಿರೋ ಡಾಕ್ಟರ್ ಅನ್ನ ರಾಜಕೀಯ ಅಖಾಡಕ್ಕಿಳಿಸುವ ಮೂಲಕ ದಳಪತಿಗಳು ಭಯಂಕರವಾದ ಅಸ್ತ್ರವನ್ನೇ ಹೂಡಿದ್ದಾರೆ ಚಂದ್ರಾಯಪಟ್ಟಣದ ಅಂಚಿನಲ್ಲಿರೋ ಚೋಳೇನಹಳ್ಳಿಯ ಬಡ ಕೃಷಿ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜನಿಸಿದ ಮಂಜುನಾಥ್ ಕಷ್ಟಪಟ್ಟು ಓದಿ ವೈದ್ಯರಾದವರು ವೈದ್ಯರಾಗಿ ಜನರ ಹೃದಯ ಗೆದ್ದವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಯದೇವಕ್ಕೆ ಬಂದಂಥ ಮಂಜುನಾಥ್ ತಿರುಗಿ ನೋಡಿದವರೆಲ್ಲ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಲ್ಲಿ ಸಂಸ್ಥೆಯ ಡೈರೆಕ್ಟರೇ ಆದರು ಎರಡು ಸಾವಿರದ ಆರರಿಂದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತೊಂದನೇ ತಾರೀಕಿನ ತನಕ ಹದಿನೆಂಟು ವರ್ಷಗಳ ಕಾಲ ಜಯದೇವ ಸಂಸ್ಥೆಯ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ ಜಯದೇವ ಸಂಸ್ಥೆಯನ್ನು ದೇಶದಲ್ಲೇ ಪ್ರತಿಷ್ಠಿತ ಸಂಸ್ಥೆಯಾಗಿ ಜನರ ಸಂಸ್ಥೆಯಾಗಿ ರೂಪಿಸಿದಂಥ ಶ್ರೇಯ ಅವರಿಗಿದೆ ದೇವೇಗೌಡರ ಅಳಿಯ ಅಂತ ಇವಾಗ ಹೆಚ್ಚಿನ ಜನ ಗೊತ್ತಾಗ್ತಿರೋದು ಪಾಲಿಟಿಕಲ್ ರೀಸನ್ನಿಂದಾಗಿ ಅಲ್ಲಿ ತನಕ ಇವರು ದೇವೇಗೌಡರ ಅಳಿಯ ಅಂತೇನು ಫೇಮಸ್ ಆಗಿರಲಿಲ್ಲ ಇವರು ತಮ್ಮ ಕೆಲಸದಿಂದ ತಮ್ಮ ಸ್ವಂತ ಐಡೆಂಟಿಟಿಯಿಂದ ಫೇಮಸ್ ಆಗಿದ್ದವರು ಆರಂಭದಲ್ಲಿ ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದರು ಒಂದು ಹಂತದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ದೇವೇಗೌಡರ ಬಳಿ ಹೋಗಿ ನನ್ನ ಗಂಡನನ್ನ ರಾಜಕೀಯ ಕೇಳ್ಕೊಂಡ್ಬರಬೇಡಿ ಅಂತ ಹೇಳಿ ಕಣ್ಣೀರಿಟ್ಟಿದ್ರು ಅಂತ ವರದಿಗಳೆಲ್ಲ ಬಂತು ಆದರೆ ಕೊನೆಗೆ ಕುಮಾರಸ್ವಾಮಿ ಅವರು ಮಂಜುನಾಥ್ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೊಂಥರ ಬಿಜೆಪಿ ಟಿಕೆಟ್ನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಕಣಕ್ಕಿಳಿದ ಹಾಗೆ ಬೆಂಗಳೂರು ನಗರ ಭಾಗದಲ್ಲಿ ಬಿಜೆಪಿಯ ಸಂಘಟನಾ ಬಲ ಜೊತೆಗೆ ಉಳಿದ ಕಡೆ ದೊಡ್ಡಗೌಡ್ರ ಅಳಿಯ ಅಂತ ಜೆ ಡಿ ಎಸ್ ಬೆಂಬಲಿಗ ಮತಗಳು ಕ್ರೋಢೀಕರಣ ಆಗಬಹುದು ಅನ್ನೋದು ಮೈತ್ರಿಕೂಟದ ಲೆಕ್ಕಾಚಾರ ಅಲ್ಲದೆ ಸಜ್ಜನ ಸರಳ ವ್ಯಕ್ತಿತ್ವ ಕೂಡ ಜನರಿಗೆ ಅಪೀಲ್ ಆಗುತ್ತೆ ಈಗ ಡಿ ಕೆ ಬ್ರದರ್ಸ್ ಡಾಕ್ಟ್ರಿಗೆ ಏನಂತ ಬೈತಾರೆ ಏನಂತ ಪ್ರತಿದಾಳಿ ಮಾಡ್ತಾರೆ ಅವ್ರಿಗೆ ಮಾಡಿದ್ರೆ ಮೋದಿಗೆ ಬೈಬೇಕು ಅಂದರೆ ಕುಮಾರಸ್ವಾಮಿ ದೇವೇಗೌಡ್ರಿಗೆ ಬೈಬೇಕು ಅವ್ರ ಪಾಲಿಟಿಕ್ಸಿಗೆ ಬೈಬೇಕು ಬಿ ಜೆ ಪಿಗೆ ಬೈಬೇಕು ಈ ಕ್ಯಾಂಡಿಡೇಟ್ ಬಗ್ಗೆ ತುಂಬಾ ಜಾಸ್ತಿ ಮಾತಾಡಕ್ಕೆ ಬರದೇ ಇಲ್ಲ ಈಗ ಆ ರೀತಿಯ ಸಮಸ್ಯೆ ಇದೆ ಅವರಿಗೆ ಆರಂಭದಲ್ಲಿ ಹೆದರಿಸೋ ಪ್ರಯತ್ನ ಕೂಡ ನಡೀತು ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲೆಲ್ಲ ಫೈಲ್ ತೆಗಿತೀವಿ ಜಯದೇವದ್ದು ಏನೇನು ಅಕ್ರಮ ಆಗಿದೆ ಹುಡುಕ್ತೀವಿ ಅಂತ ಅದಾದಮೇಲೆ ಅಲ್ಲಿಗೆ ತಣ್ಣಗಾಯಿತು ಆ ವಿಚಾರ ನೆಕ್ಸ್ಟ್ ಏನು ಮಾಡ್ತಾರೆ ನೋಡಬೇಕು ಬೈ ಎಲೆಕ್ಷನ್ನಿಂದ ಇಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಡಿ ಕೆ ಸುರೇಶ್ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯ ಸುರೇಶ್ ಬೈ ಎಲೆಕ್ಷನ್ ಮೂಲಕ ರಾಜಕೀಯಕ್ಕೆ ಬಂದರು ಸದಾ ಅಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ತೆರೆಮರಿಯಲ್ಲಿ ಆಪರೇಟರ್ ಆಗಿದ್ರು ಕನಕಪುರ ಕ್ಷೇತ್ರದ ಉಸ್ತುವಾರಿ ಹೊತ್ತಿದ್ರು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಆಗ ನಡೆದ ಉಪ ಚುನಾವಣೆಗೆ ಶಿವಕುಮಾರ್ ತಮ್ಮ ಸಹೋದರ ಸುರೇಶ್ ಅವರನ್ನ ಚುನಾವಣಾ ರಾಜಕೀಯಕ್ಕೆ ಕರ್ಕೊಂಡ್ಬಂದ್ರು ಆ ಘಟಿಕೆ ಸುರೇಶ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿಯನ್ನ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಮತಗಳ ಅಂತರದಿಂದ ಹೀನಾವ್ಯಾಕ್ ಸೋಲಿಸ್ಬಿಟ್ರು ಮರು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲೂ ಎರಡು ಪಾಯಿಂಟ್ ಮೂರು ಒಂದು ಲಕ್ಷ ಮತಗಳ ಅಂತರದಲ್ಲಿ ಮರು ಆಯ್ಕೆಯಾದರು ಡಿ ಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಮತಗಳನ್ನು ಪಡೆದರೆ ಪಿಯ ಮುನಿರಾಜು ಗೌಡ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲ್ವತ್ಮೂರು ಮತಗಳನ್ನು ಪಡೆದರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಆರ್ ಪ್ರಭಾಕರ್ ರೆಡ್ಡಿ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಮತಗಳನ್ನು ಪಡೆದಿದ್ದರು ವೆರಿ ಇಂಟ್ರೆಸ್ಟಿಂಗ್ ತಿರ್ಗಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆ ಸುರೇಶ್ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತ ಪಡೆದು ಬಿಜೆಪಿಯ ನಾರಾಯಣ್ ಅವರನ್ನ ಸೋಲಿಸಿ ಮೂರನೇ ಬಾರಿಗೆ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳು ಬಂದಿದ್ವು ಒಟ್ಟಾರೆ ಕಾಂಗ್ರೆಸ್ನ ಡಿಕೆ ಸುರೇಶ್ ಮೂರು ಬಾರಿ ಗೆದ್ದು ಕ್ಷೇತ್ರವನ್ನು ಕಂಟ್ರೋಲ್ನಲ್ಲಿಟ್ಟುಕೊಂಡಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಜೊತೆಗೆ ಐದು ಜನ ಎಂ ಎಲ್ ಎಗಳು ಗೆದ್ದಿರೋದು ಸುರೇಶ್ರ ಜಯದ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಮೈತ್ರಿಕೂಟ ಸಿಕ್ಕಾಪಟ್ಟೆ ದೊಡ್ಡ ಗೂಟವನ್ನೇ ತಂದು ಕಾಲಿಗೆ ಅಡ್ಡ ಇಡಬೇಕು ಅನ್ನೋದು ಲೆಕ್ಕಾಚಾರ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಯೋಗೇಶ್ವರ್ ಮೈತ್ರಿ ಏರ್ಪಟ್ಟಾಗಿನಿಂದಲೂ ಬೆಂಗಳೂರು ಟಿಕೆಟ್ ಮೇಲೆ ವಿಧಾನ ಪರಿಷತ್ ಸದಸ್ಯರಾದ ಸಿಪಿ ಯೋಗೇಶ್ವರ್ ಕಣ್ಣಿಟ್ಟಿದ್ರು ಇದೇ ಕಾರಣಕ್ಕೆ ಮೈತ್ರಿ ಬಳಿಕ ರಾಜಕೀಯ ದ್ವೇಷ ಮರೆತು ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಒಡನಾಟ ಹೆಚ್ಚಿಸಿಕೊಂಡಿದ್ರು ತಮಗೆ ಟಿಕೆಟ್ ಪಕ್ಕಾ ಅನ್ನೋ ವಿಶ್ವಾಸದಲ್ಲಿ ಓಡಾಡಿದ್ರು ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಡಿ ಕೆ ಸೋದರರ ವಿರುದ್ಧ ಭಾರೀ ವಾಗ್ದಾಳಿ ಕೂಡ ಮಾಡಿದ್ರು ಅವರ ಹೆಸರು ಘೋಷಣೆ ಆಗೋದಷ್ಟೇ ಬಾಕಿ ಅನ್ನೋ ಮಟ್ಟಿಗೆ ರಾಜಕೀಯ ಬೆಳವಣಿಗೆಗಳಾಗಿದ್ವು ಆದರೆ ಮೋಸ್ಟ್ಲಿ ಸಿ ಪಿ ಯೋಗೇಶ್ವರ್ ದೇವೇಗೌಡರು ಮತ್ತು ಅವರ ಪುತ್ರನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಕಾಣುತ್ತೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ನಿಧಾನಕ್ಕೆ ಮುನ್ನೆಲೆಗೆ ಬರೋಕೆ ಶುರುವಾಯಿತು ಸಿ ಪಿ ಯೋಗೇಶ್ವರ್ ಅಗೇನ್ ಈ ಸಲಗು ನನಗೆ ಯೋಗ ಇಲ್ಲ ಅಂತ ಹೇಳಿ ಸುಮ್ಮನೆ ಮಂಜುನಾಥ್ ಅವರಿಗೆ ಟಿಕೆಟ್ ಫೈನಲ್ ಆಯಿತು ಹೆಸರು ಫೈನಲ್ ಆಗೋಕ್ಕಿಂತ ಮುಂಚೆನೆ ಅವರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಕೆ ಶುರು ಮಾಡಿದ್ರು ಕಾರ್ಯಕರ್ತರ ಬಾಯಲ್ಲಿ ಅವರ ಹೆಸರು ಡಾಕ್ಟರ್ ಬರ್ತಾರಂತೆ ಈ ಸಲೀ ಬ್ರದರ್ಸ್ಗಿದೆಯಂತೆ ಅಂತೆಲ್ಲ ಬ್ರದರ್ಸ್ ವಿರೋಧಿಗಳು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂತಿಮವಾಗಿ ಕುಮಾರಸ್ವಾಮಿ ಪಕ್ಷದ ಮುಖಂಡರ ಸಭೆ ನಡೆಸಿದಾಗ ಮಂಜುನಾಥ್ ಅವರು ಕಣಕ್ಕಿಳಿಯೋಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟುಬಿಟ್ರು ಆದ್ರೆ ಯೋಗೇಶ್ವರ್ ಮಂಜುನಾಥ್ ಪರವಾಗಿ ಪ್ರಚಾರ ಮಾಡ್ತಾರ ಅಥವಾ ಒಳೆಯೇಟನ್ನ ಕೊಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ ಹಾಗೆ ನೋಡೋಕ್ ಹೋದ್ರೆ ಯೋಗೇಶ್ವರ್ ಕತೆ ಹೇಗಂದ್ರೆ ಆಕಡೆ ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ ಕೂಡ ಅವರಿಗೆ ಎದುರು ಆಳಿನೆ ಈ ದೇವೇಗೌಡರ ಫ್ಯಾಮಿಲಿ ಕೂಡ ಎದುರು ಆಳಿನೆ ಈಗ ಯಾರು ನನಗೆ ತುಂಬಾ ದೊಡ್ಡ ಎದುರು ಆಳಿ ಯಾರು ಓಕೆ ನನಗೆ ಅನ್ನೋದನ್ನ ಅವರಿಗೆ ಡಿಸೈಡ್ ಮಾಡ್ಕೋಬೇಕು ಬಿಜೆಪಿ ಇರೋದ್ರಿಂದ ಮೋಸ್ಟ್ಲಿ ಮಂಜುನಾಥ್ ಅವರ ಪರವಾಗಿ ಕೆಲಸ ಮಾಡಬಹುದು ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಇದೆಲ್ಲ ಹೇಳಿದ ಅಂಶ ಅವುಗಳ ಜೊತೆಗೆ ಇಬ್ರು ಒಂದೇ ಕಮ್ಯುನಿಟಿಯವರು ಇಬ್ಬರಿಗೂ ರಾಜಕೀಯ ಕುಟುಂಬಗಳ ಹಿನ್ನೆಲೆ ಇದೆ ಹಣಕಾಸು ಸಂಪನ್ಮೂಲಗಳ ಅರೇಂಜ್ಮೆಂಟ್ಗೆ ಇಬ್ಬರಿಗೂ ಏನು ಬಹಳ ಸಮಸ್ಯೆ ಆಗಕ್ಕಿಲ್ಲ ಒಬ್ರು ವೃತ್ತಿಪರ ರಾಜಕಾರಣಿ ಇನ್ನೊಬ್ರು ವೈದ್ಯರು ಒಬ್ಬರು ಹಾರ್ಡ್ ಅಂಡ್ ಟಫ್ ಆದ್ರೆ ಇನ್ನೊಬ್ರು ಮೃದು ಸ್ವಭಾವ ಸುರೇಶ್ ಬೆನ್ನಿಗೆ ಡಿ ಸಿ ಎಂ ಡಿ ಕೆ ಇದ್ರೆ ಮಂಜುನಾಥ್ ಬೆನ್ನಿಗೆ ಮಾಜಿ ಹಾಲಿ ಪ್ರಧಾನಿಗಳೇ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕೂಡ ಬಂದು ಕ್ಯಾಂಪೇನ್ ಮಾಡ್ತಾರೆ ಹೀಗಾಗಿ ಕಳೆದ ಒಂದೆರಡು ಎಲೆಕ್ಷನ್ ಇಂದ ಇದು ಒನ್ ಸೈಡೆಡ್ ಅಂತ ಕರೆಸ್ಕೊಳ್ತಾ ಇದ್ದ ಕ್ಷೇತ್ರ ली फाइट नोड़ता है